ಹಿಂದಿನ ಕಾಲದಲ್ಲಿ ಶಿವನ ಸುತ್ತ ಒಂದು ಹಾವು ಬಂದು ನಾಗರಾವ ಬಂದು ಸುತ್ಕೊಂಡು ಮಲ್ಕೋತಾ ಇತ್ತು ಅಂದ್ಬಿಟ್ಟು ನಾಗಲಿಂಗೇಶ್ವರ ಅಂತ ಕೂಗ್ತಾರೆ. ಶಿವನ ಹೆಸರು ಭೋಗೇಶ್ವರ ಅಂತ, ಆ ಹಾವು ಬಂದು ಸುತ್ಕೊಂಡು ಮಲ್ಕೊಂತ ಇದ್ರಿಂದ ನಾಗಲಿಂಗೇಶ್ವರ ಭೋಗೇಶ್ವರ ಅಂತ ಹೇಳಿದ ಹೆಸರು ಕೂಗ್ತಾರೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮೈಸೂರಿನ ಭೋಗಾದಿ ರಿಂಗ್ ರೋಡಲ್ಲಿರುವ ಇತಿಹಾಸ ಪುರಾಣ ಪ್ರಸಿದ್ಧ ಶ್ರೀ ಕ್ಷೇತ್ರ ನಾಗಲಿಂಗೇಶ್ವರ ಭೋಗೇಶ್ವರ ಶ್ರೀ ಸಪ್ತಮಾತೃಕಾ ಹಿರಿದೇವಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಇತಿಹಾಸವನ್ನು ಇಲ್ಲಿನ ಅರ್ಚಕರಾದ ಶ್ರೀಪಾದ್ ಶರ್ಮಾ ಅವರ ಮಾತಲ್ಲೇ ಕೇಳಿ. ಇದು ಶ್ರೀ ನಾಗಲಿಂಗೇಶ್ವರ ಭೋಗೇಶ್ವರ ಸ್ವಾಮಿ ದೇವಸ್ಥಾನ, ಮೈಸೂರು ಭೋಗಾದಿ ರಿಂಗ್ ರೋಡಲ್ಲಿರುವಂತದ್ದು. ಇದು 1800 ವರ್ಷದ ಹಳೆ ಪುರಾತನ ದೇವಸ್ಥಾನ ಅಂತಕ್ಕಂಥದ್ದು. ಅಲ್ಲಿ ಶಾಸನ ಎಲ್ಲ ಇದೆ. ಇಲ್ಲಿ ಪ್ರತಿ ಸೋಮವಾರ ಮತ್ತೆ ಅಮಾವಾಸ್ಯ ದಿವಸ ಪ್ರದೋಷಗಳು ಅಂದ್ರೆ ಶುಕ್ಲ ಪಕ್ಷದ ತ್ರಯೋದಶಿ, ಕೃಷ್ಣ ಪಕ್ಷದ ತ್ರಯೋದಶಿ ದಿವಸ ವಿಶೇಷ ಪೂಜೆ, ಸಾಯಂಕಾಲ ಪ್ರದೋಷ ಪೂಜೆ ಆಗುತ್ತೆ. ಅಮಾವಾಸ್ಯ ದಿವಸ ಪ್ರತಿ ಅಮಾವಾಸ್ಯೆಯಲ್ಲಿ ಬೆಳಗ್ಗೆ ಮೃತ್ಯುಂಜಯ ಐಶ್ವಮ ಇರುತ್ತೆ. ಆಮೇಲೆ ಸಂಜೆ ಹೊತ್ತು ಪ್ರಕಾರೋತ್ಸವ ತೈಲಾಭಿಷೇಕ ಇದು ವಿಶೇಷ. ಹಾಗೆ ಪ್ರತಿ ತಿಂಗಳ ಅಮಾವಾಸ್ಯೆಯಲ್ಲಿ ವಿಶೇಷ ಪೂಜೆ ನಡೆಯುತ್ತೆ. ಪ್ರತಿ ಸೋಮವಾರ ಸಾಯಂಕಾಲ ಬೆಳ್ಳಿ ಬಿಲ್ಪತ್ರೆಯಲ್ಲಿ ಅರ್ಚನೆ ಆಗುತ್ತೆ ಶಿವನಿಗೆ. 111 ಬೆಳ್ಳಿ ಬಿಲ್ಪತ್ರೆಯಲ್ಲಿ ಪ್ರತಿ ಸೋಮವಾರ ಸಾಯಂಕಾಲ ಶಿವನಿಗೆ ಬೆಳ್ಳಿ ಬಿಲ್ಪತ್ರೆಯಲ್ಲಿ ಅರ್ಚನೆ ಆಗುತ್ತೆ. ಅದೊಂದು ವಿಶೇಷ. ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸುತ್ತಮುತ್ತದಲ್ಲಿರುವಂಥ ಎಲ್ಲ ಬಡಾವಣೆ ದೇವಸ್ಥಾನ ಬಡಾವಣೆಯಲ್ಲಿರೋ ಜನರೆಲ್ಲ ಬರ್ತಾರೆ. ಭಕ್ತಾದಿಗಳಿಗೆ ಕೇಳಿದ ಫಲಗಳನ್ನು ಶೀಘ್ರವಾಗಿ ಅನುಭವಿಸುವಂತ ನಾಗಲಿಂಗೇಶ್ವರ ಭೋಗೇಶ್ವರ ಅಂತಂದ್ಬಿಟ್ಟು ಹೇಳ್ತಾರೆ. ಹಿಂದಿನ ಕಾಲದಲ್ಲಿ ಶಿವನ ಸುತ್ತ ಒಂದು ಹಾವು ಬಂದು ನಾಗರಾವ ಬಂದು ಸುತ್ತಕೊಂಡು ಮಲ್ಕೋತಾ ಇತ್ತು ಅಂದ್ಬಿಟ್ಟು ನಾಗಲಿಂಗೇಶ್ವರ ಅಂತ ಕೂಗ್ತಾರೆ. ಶಿವನ ಹೆಸರು ಭೋಗೇಶ್ವರ ಅಂತ, ಆ ಹಾವು ಬಂದು ಸುತ್ತಕೊಂಡು ಮಲ್ಕೋತಾ ಇದ್ದರಿಂದ ನಾಗಲಿಂಗೇಶ್ವರ ಭೋಗೇಶ್ವರ ಅಂತ ಹೇಳಿದ ಹೆಸರು ಕೂಗ್ತಾರೆ. ಆಮೇಲೆ ಈ ಕಡೆ ಪಕ್ಕದಲ್ಲಿ ಕಲ್ಯಾಣಿ ಒಂದು 3 ವರ್ಷದ ಮುಂದೆ ಉದ್ಘಾಟನೆ ಆಗಿರೋದು, ಅದಕ್ಕೆ ಮುಂಚೆನೂ ಇತ್ತು. ಅದೆಲ್ಲ ಸ್ವಲ್ಪ ಜೀರ್ಣೋದ್ಧಾರ ಮಾಡಿದ್ದಾರೆ ನಮ್ಮ ವೆಂಕಟರಮಣ ಅಂತಂದ್ಬಿಟ್ಟು ಅವರು ಇಂಡಸ್ಟ್ರಿಯಲಿಸ್ಟ್, ಅವರು ಜೀರ್ಣೋದ್ಧಾರ ಮಾಡಿದ್ದಾರೆ ಅದನ್ನು. ಹಾಗಾಗಿ ಈಗ ಅಲ್ಲಿ ಶಿವನ ಒಂದು ಪ್ರತಿಮೆ ಎಲ್ಲವನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಹಿಂದ್ಗಡೆ ಒಂದು ಸಪ್ತಮಾತೃಕೆ ಹಿರಿದೇವಮ್ಮನ ದೇವಸ್ಥಾನವೂ ಕೂಡ ಇದೆ. ಅದು ಒಂದು ಸ್ವಲ್ಪ ದುರಸ್ತಿ ಕಾರ್ಯ ನಡೀತಾ ಇರೋದ್ರಿಂದ ಅದು ಆದಷ್ಟು ಶೀಘ್ರ ಏನಂದ್ರೆ 2 ವರ್ಷದೊಳಗೆ ಅದು ಕೂಡ ಕಂಪ್ಲೀಟ್ ಆಗುತ್ತೆ. ಭಕ್ತಾದಿಗಳಿಗೆ ವಿಶೇಷ ಏನು ಅಂತಂದ್ರೆ ರುದ್ರಾಭಿಷೇಕಕ್ಕೆ ಹರಕೆ ಹೊತ್ಕೋತಾರೆ, ಮತ್ತೆ ಬೆಣ್ಣೆ ಅಲಂಕಾರಕ್ಕೆ ಹೊತ್ಕೋತಾರೆ. ಅದು ಆದಷ್ಟು ಬೇಗ ನೆರವೇರೋದ್ರಿಂದ ಬಂದು ಆ ಸೇವೆಯನ್ನು ಮಾಡಿಸ್ತಾರೆ. ಇಲ್ಲಿನ ಶಿವಲಿಂಗ ತುಂಬಾನೇ ಆಕರ್ಷಿತವಾಗಿದ್ದು ಪಕ್ಕದಲ್ಲಿ ಗಣೇಶ ಹಾಗೂ ಪಾರ್ವತಿ ದೇವಿಯ ವಿಗ್ರಹ ಕೂಡ ತುಂಬಾನೇ ಆಕರ್ಷಿತವಾಗಿದೆ. ಬನ್ನಿ ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗೋಣ. ಇಲ್ಲಿ ರುದ್ರಾಭಿಷೇಕ ಕೂಡ ನಡೆಯುತ್ತೆ, ಅದಕ್ಕೆ ಅಂತಾನೆ ಚೀಟಿ ಬರೆಸ್ಬೇಕು. ಇಲ್ಲಿ ಪ್ರತಿದಿನ ಪೂಜೆ ಇದ್ದು ವಿಶೇಷವಾಗಿ ಸೋಮವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ವಿಶೇಷ ಅಲಂಕಾರದೊಂದಿಗೆ ಪೂಜೆ ಮಾಡ್ತಾರೆ. ಹಾಗೂ ಶಿವರಾತ್ರಿಯಂದು ವಿಶೇಷವಾಗಿ ವಿಜೃಂಭಣೆಯಿಂದ ಶಿವರಾತ್ರಿ ಹಬ್ಬನ ಆಚರಿಸ್ತಾರೆ. ದೇವಸ್ಥಾನದ ಆವರಣ ತುಂಬಾನೇ ವಿಶಾಲವಾಗಿದ್ದು ಪಕ್ಕದಲ್ಲಿ ವಿಶಾಲವಾದ ಕಲ್ಯಾಣಿ ಇದೆ. ಕಲ್ಯಾಣಿ ಮಧ್ಯದಲ್ಲಿ ಶಿವನ ಮೂರ್ತಿ ತುಂಬಾನೇ ಆಕರ್ಷಿತವಾಗಿ ಕಾಣಿಸುತ್ತೆ.
ದೇವಸ್ಥಾನದ ಆವರಣದಲ್ಲೇ ಶ್ರೀ ಸಪ್ತಮಾತೃಕಾ ಹಿರಿದೇವಮ್ಮ ದೇವಸ್ಥಾನವಿದೆ. ಈ ದೇವಸ್ಥಾನದಲ್ಲಿರುವ ಪ್ರತಿಯೊಂದು ದೇವಿಯ ವಿಗ್ರಹವೂ ಕೂಡ ಕಣ್ಣ ಮುಂದೆ ಬಂದ ಹಾಗೆ ಭಾಸ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.